ಡಾಕ್ಟರ್ ಕಲಾಂ ಕಾನ್ವೆಂಟ್ ಸ್ಕೂಲ್ನ 7ನೇ ವಾರ್ಷಿಕೋತ್ಸವ ಸಮಾರಂಭವು ಭರ್ಜರಿಯಾಗಿ ನಡೆಯಿತು. ಹೌದು, ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದ ವಿಜನ್ ಇಂಡಿಯಾ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯ 7ನೇ ವಾರ್ಷಿಕೋತ್ಸವವು ಬಲು ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸದಸ್ಯ ಶರಣಬಸಪ್ಪ ಶಂಕರ್ ಅವರು, ಶಿಕ್ಷಣದ ಮಹತ್ವ ಸಾರುತ್ತಾ ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಯಬೇಕಾದರೆ ಎಲ್ಲಿಲ್ಲದ ತೊಂದರೆ ಅನುಭವಿಸಬೇಕಾಗುತ್ತಿತ್ತು. ಆದರೆ ಈ ಕಲಾಂ ಕಾನ್ವೆಂಟ್ನಿಂದ ಸುಲೆಪೇಟ್ ಸೇರಿದಂತೆ ಇತರೆ ಹಳ್ಳಿಗಳ ಮಕ್ಕಳು ಇಂಗ್ಲಿಷ್ ಅಭ್ಯಾಸ ಮಾಡುವಂತಾಗಿದೆ ಎಂದು ಸಂಸ್ಥೆ ಗುಣಗಾನ ಮಾಡಿದರು. ಇನ್ನೋರ್ವ ಅತಿಥಿ ಬಿಜೆಪಿಯ ಹಿರಿಯ ಮುಖಂಡ ಶರಣಪ್ಪ ತಳವಾರ ಮಾತನಾಡಿ, ಸಂಸ್ಥೆ ಅಧ್ಯಕ್ಷರು ಶ್ರಮಪಟ್ಟು ತಾಲೂಕಿನಾದ್ಯಂತ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಿದ್ದಾರೆ. ಅವರಿಗೆ ನಾನು ಸದಾ ಬೆನ್ನೆಲುಬೆಯಾಗಿ ನಿಂತು ಸಹಕಾರ ನೀಡುವೆನೆಂದು ಆತ್ಮಸ್ಥೈರ್ಯ ತುಂಬುತ್ತಾ ಸಂಸ್ಥೆಗೆ ವೈಯಕ್ತಿಕ 11,000 ರೂಪಾಯಿಗಳ ಧನ ಸಹಾಯ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಹಾಗೂ ಸಂಸ್ಥೆ ನಡೆದು ಬಂದ ಸಂಪೂರ್ಣ ವಿವರವನ್ನು ಕಾರ್ಯದರ್ಶಿ ಶುಕುರ್ ಪಟೇಲ್ ಪ್ರಸ್ತಾಪಿಸಿದರು. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಸರ್ಕಾರ ನೌಕರ ಸಂಘದ ಅಧ್ಯಕ್ಷ ದೇವೇಂದ್ರಪ್ಪ ಹೋಳ್ಕರ್, ಸಿಆರ್ಸಿ ರಾಜು ಬೆಳಗಾವಿ, ಮಹಾರುದ್ರಪ್ಪ ದೇಸಾಯಿ, ಗುತ್ತಿಗೆದಾರ ಬಸವರಾಜ್ ಬಿರಾದಾರ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಹೀರುದ್ದೀನ್ ಪಟೇಲ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ವಿನೋದ್ ಕುಮಾರ್, ರಜಾಕ್ ಪಟೇಲ್, ಅಕ್ರಮ್ ಮೊಮೀನ್, ಸಂಜೀವ್ ಕುಮಾರ್ ಪಾಟೀಲ್, ಮುಖ್ಯ ಗುರುಗಳಾದ ಬಸವರಾಜ್ ರೊಮ್ಮನಗೂಡು, ಸಿಆರ್ಸಿಗಳಾದ ಮೊಹಮ್ಮದ್ ಮುಬೀನ್, ಸುನೀಲ್ ಕುಮಾರ್ ಸೇರಿದಂತೆ ಇತರೆ ಗಣ್ಯರು ಹಾಜರಿದ್ದರು. ಸಂಸ್ಥೆ ಅಧ್ಯಕ್ಷ ನವಾಸ್ ಪಟೇಲ್ ಅಧ್ಯಕ್ಷ ಸ್ಥಾನ ವಹಿಸಿದರೆ ಶಿಕ್ಷಕಿ ಶ್ರೀಮತಿ ಅನ್ನಪೂರ್ಣ ಸ್ವಾಮಿ ಕನಕಪುರ್ ನಿರೂಪಿಸಿದರು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರೆದವು. ವರದಿ ಶೇಖ್ ಬಖ್ತಿಯಾರ್ ಜಾಗಿರ್ದಾರ್, ಈ7 ನ್ಯೂಸ್, ಚಿಂಚೋಳಿ. ಮಕ್ಕಳಿರ್ತಕ್ಕಂಥ ಪ್ರತಿಭೆಯನ್ನು ಹೊರ ಹಾಕಲಿಕ್ಕೆ ಇವತ್ತೊಂದು ಒಳ್ಳೆಯ ವೇದಿಕೆ ಅಂತ ನನಗೆ ವಿಚಿನ್ ಸುಂದರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಂತ ಒಂದು ವೇದಿಕೆ ಮುಖಾಂತರ ಈ ಶಾಲೆಯ ಮುಖ್ಯ ಗುರುಗಳು ಶಿಕ್ಷಕರು ಕೂಡ ಮಕ್ಕಳಿರ್ತಕ್ಕಂಥ ಪ್ರತಿಭೆಯನ್ನು ಹೊರತೆಗೆದು ಯಾವ ಮಗು ವಿದ್ಯಾರ್ಥಿ ಇಂಜಿನಿಯರ್ ಆಗ್ತಾನೋ, ಯಾವ ಮಗು ಡಾಕ್ಟರ್ ಆಗ್ತಾನೋ, ಯಾವ ಮಗು ಶಿಕ್ಷಕನಾಗ್ತಾನೋ, ಯಾವ ಮಗು ವಿಜ್ಞಾನಿ ಆಗ್ತಾನೋ, ಯಾವ ಮಗು ಈ ದೇಶಕ್ಕಾಗಿ ಹೋರಾಡಕೊಂಡು ಒಳ್ಳೆಯ ಸೈನಿಕನಾಗ್ತಾನೋ, ಅಂತ ಪ್ರತಿಭೆಯನ್ನು ಗುರುತಿಸಿ ಇವತ್ತು ಈ ಶಿಕ್ಷಕರನ್ನ ಅಂತ ಮಕ್ಕಳನ್ನ ಮುಂದೆ ತರಬೇಕಾಗಿದೆ. ಯಾಕಂದ್ರೆ ಇವತ್ತಿನ ಶಿಕ್ಷಕರು ಈ ಮಕ್ಕಳನ್ನ ನಾಡಿನ ಒಳ್ಳೆಯ ನಾಗರಿಕರನ್ನು ಮಾಡಬೇಕಾದ್ರೆ ಆ ಶಿಕ್ಷಕ ಕೈಯಲ್ಲಿದೆ. ಇವತ್ತು ಮಕ್ಕಳ ಒಳ್ಳೆಯ ವ್ಯಕ್ತಿ ನಾವು ಇಡಬೇಕಾಗಿದೆ. ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೇವೆ ಅನೇಕ ಒಂದು ಗಲಭೆ ಚಟುವಟಿಕೆಗಳು ನಡೀತಾ ಇದ್ದೇವೆ, ಅವೆಲ್ಲ ಹೋಗಲಾಡಿಸಿ ಇವತ್ತು ನಾವು ಮಕ್ಕಳಲ್ಲಿ ದೇಶಭಕ್ತಿಯನ್ನ ಮೂಡಿಸಬೇಕಾಗಿ ಗುರುಗಳಲ್ಲಿ ಕೇಳ್ಕೊಳ್ತಾ ಈ ವೇದಿಕೆ ಮುಖಾಂತರ